ಅಯ್ಯಯ್ಯೋ, ನೀನ್ ಯಾರು? ನೂರ್ ದುಲ್ಲಾ. ಅಯ್ಯೋ, ನೀನ್ ಸಾವಿರ ದುಲ್ಲಾ ಆಗಿದ್ರೆ ನನಗೇನು? ಅಲೆಗಳು ಮಾತ್ರ ಸಾಕಷ್ಟು ಹೊರ ಹೊಡಿತು. ನಿಲ್ಸಕ್ಕಂತೂ ಹೋಗಲ್ಲ. ಏನ್ ನಿಲ್ಲಿಸಿ ನೋಡಿ 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 ಸಾಕಾಗ್ಬಿಡಿತ್ ನಮಗೂ ಬೀಚ ಎಸ್ ಅಲ್ಲಿ ನೋಡಿ. ಬೈಂದೂರ್ ಅಪ್ಪು ಆ ಕಡೆಯಿಂದ ಬರೋರ್ಗೆ ಅಪ್ಪು, ಈ ಕಡೆಯಿಂದ ಡೌನು. ಇಲ್ಲಿ ಮಳೆ ಬಂದ್ಬಿಟ್ರೆ ನಮ್ಮ ಡ್ರೈವರ್ಗಳಿಗೆಲ್ಲ ಒಂಥರ ಖುಷಿ. ಏನಕ್ಕಪ್ಪ ಅಂದರೆ ಅಲ್ಲಿ ನೋಡಿ ನೀರು ಬರುತ್ತೆ ಸ್ನಾನ ಮಾಡೋಕ್ಕೆ, ಹೋಗ್ತಾ ಬರ್ತಾ ಸ್ನಾನ ಮಾಡೋಕ್ಕೆ ಒಳ್ಳೇದು. ನೋಡಿ ಆಲೆ ಅಲ್ಲ ಅಣ್ಣ, ಇಲ್ಲೊಂದು ಪ್ರಶ್ನೆ ಐತೆ. ನಮ್ಮ ಲಾಸ್ಟ್ ಟೈಮ್ ನಮ್ಮ ಸಬ್ಸ್ಕ್ರೈಬರು ಪ್ರಶ್ನೆ ಹಾಕಿದ್ರು, ಏನಪ್ಪ ಅಂದರೆ ಅಣ್ಣ ಟೈರ್ ಬಿಸಿ ಇದ್ದಾಗ ನೀರು ಹಾಕಿದರೆ ಏನಾಗುತ್ತೆ, ತಣ್ಣಗಾಗಲ್ವಾ ಅಂತೇಳಿ ಪ್ರಶ್ನೆ ಹಾಕಿದ್ರು. ನೋಡಿ ಎಲ್ಲ ನಿಂದೋಗವೆ ಕಂಡು ಬಂದ ಅವ ಅಲ್ಲಿಂದ. ಈಗ ನೋಡ್ರೆ ಕಾರವಾರ ಅದಕ್ಕಿಂತ ಅಪ್ಪನಂಗೆ ಹೊಡಿತೈತೆ ಮಳೆ ನೋಡಿ. ಗಾಡಿ ಲೋಡ್ ಆಗಿದೆ ನೋಡಿ. ಮಳೆ ಸತತವಾಗಿ ಇವತ್ತು ಮೂರನೇ ದಿನ ಮಳೆ. ಮಳೆಯಲ್ಲೇ ಲೋಡ್ ಮಾಡಿದ್ದೆ ನೋಡಿ, ಕಬ್ಬಣದಿಂದ ನೀರು ಹೆಂಗೆ ಸೋರ್ತಾ ಇದೆ ಅಂತ ನೋಡಿದ್ರ. ಹಿಂಗೆ ಲೋಡ್ ಮಾಡ್ಕೊಂಡು ಹೋದ್ರೆ ಅಲ್ಲಿ ತೂಕ ಡಿಫ್ರೆನ್ಸ್ ಬಂದ್ರೆ ಈಗ ಅದಕ್ಕೆ ಇವತ್ತು ಮಟನ್ ತಗೊಬಂದು ಅಡುಗೆ ಮಾಡಿದ್ವಿ. ಇವತ್ತು ಆಲ್ಟು ನೋಡೋಣ ಬೆಳಗ್ಗೆ ಎಲ್ಲಿಂದ ಏನು ಲೋಡ್ ಆಗುತ್ತೆ ಅಂತ ನೋಡಿ. ಇವರೇ ನಮ್ಮ ಉಮೇಶ್ ಅಣ್ಣ ಆಡಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಎಸ್ ಎಲ್ ಟ್ರಕ್ ಲಾಕ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ಲಾಸ್ಟ್ ವಿಡಿಯೋ ಗೋವಾ ಬಾರ್ಡ್ರಲ್ಲಿ ಗ್ರಾನೈಟ್ ಖಾಲಿ ಮಾಡಿದ್ವಿ ಆರ್ ಟಿ ಆಫೀಸ್ ಹತ್ರ. ಈಗ ಅಲ್ಲಿಂದ ಆಫೀಸ್ ಕಡೆ ಹೋಗ್ತಾ ಇರೋದು. ಅಲ್ಲಿಂದನೇ ವಿಡಿಯೋ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಪಣಜಿ ಬ್ರಿಡ್ಜಲ್ಲಿ ಇದ್ದೀನಿ ನೋಡಿ. ನೈಟ್ ಟೈಮಲ್ಲಿ ಪಣಜಿ ಬ್ರಿಡ್ಜ್ ಮೇಲೆ ಬರಬೇಕಂದ್ರೆ ಭಾಳ ಖುಷಿಯಾಗುತ್ತೆ. ಕಲರ್ ಕಲರ್ ಲೈಟ್ಗಳು ನೋಡಿ, ಎಷ್ಟು ಕ್ಲೀನ್, ಎಷ್ಟು ಚೆನ್ನಾಗಿ ಕಾಣ್ತೈತೆ ಡಿಸೈನಾಗಿ. ಒಟ್ಟಿನಲ್ಲಿ ಈ ಬ್ರಿಡ್ಜ್ ಮೇಲೆ ಬರಬೇಕಂದ್ರೆ ಭಾಳ ಖುಷಿಯಾಗುತ್ತೆ. ಬನ್ನಿ ಇವಾಗ ಆಫೀಸ್ಗೆ ಹೋಗೋಣ. ಟೈಮ್ ಬಂದುಬಿಟ್ಟು 10:30 ಆಗ್ತಾ ಬರ್ತಾಯಿದೆ. ಆಫೀಸ್ ಹೋಗೋಷ್ಟೊತ್ತಿಗೆ ಒಂದು ಇಲ್ಲಿಂದ ಒನ್ ಅವರ್ ಬೇಕು ಹೋಗೋಷ್ಟೊತ್ತಿಗೆ. ಆಫೀಸಲ್ಲಿ ಹೋಗಿ ನೋಡೋಣ ಲೋಡ್ಗಳು ಬೇರೆ ಇಲ್ವಂತೆ, ಏನೇನಾಗುತ್ತೆ ಅನ್ನೋದು ಒಂದು ಗೊತ್ತಿಲ್ಲ. ಸದ್ಯಕ್ಕೆ ಆಫೀಸ್ದ ಹೋಗೋಣ. ಹೋಗಿ ಊಟ ಎಲ್ಲ ಆಗಿದೆ, ಆಫೀಸ್ದ ಹೋಗಿ ಮಲಿಕಳ ಬೆಳಗ್ಗೆ ಎದ್ದು ಏನಾಗುತ್ತೆ ಏನು ಎತ್ತ ಅಂತ ನೋಡೋದಾಗುತ್ತೆ. ದಿ ನೆಕ್ಸ್ಟ್ ಡೇ ನೋಡಿ ಸ್ನೇಹಿತರೆ, ಗಾಡಿಯಲ್ಲಿ ಮಟನ್ನು ಅಡುಗೆ ಮಾಡಿದ್ದೀವಿ. ಅಡುಗೆ ಮಾಡಿ ಊಟ ಮಾಡ್ತಾ ಇದ್ದೀವಿ. ಬನ್ನಿ ಎಲ್ಲರೂ ಊಟ ಮಾಡೋಣ. ಏನಪ್ಪ ಅಂದರೆ ಮಟನ್ ಸಾರು ಅನ್ನ. ಗಾಡಿ ಇಲ್ಲಿ ಆಫೀಸಲ್ಲಂತೂ ಲೋಡೇ ಇಲ್ಲ. ನಿನ್ನೆ ನೈಟ್ ಬಂದಿದ್ದು ಹಾಲ್ಟ್ ಆಗಿದ್ದೀವಿ ಲೋಡ್ಗಳಿಲ್ದೇ, ಅದಕ್ಕೆ ಇವತ್ತು ಮಟನ್ ತಗೊಬಂದು ಅಡುಗೆ ಮಾಡಿದ್ವಿ. ಇವತ್ತು ಹಾಲ್ಟು ನೋಡೋಣ ಬೆಳಗ್ಗೆ ಎಲ್ಲಿಂದ ಏನು ಲೋಡ್ ಆಗುತ್ತೆ ಅಂತ ನೋಡಿ. ಇವರೇ ನಮ್ಮ ಉಮೇಶ್ ಅಣ್ಣ ಅಡುಗೆ ಭಟ್ರು. ಇವರೇ ಅಡುಗೆ ಮಾಡಿರೋದು ಮಟನ್ ಸಾರು ಮಾತ್ರ ಸೂಪರ್ ಆಗೈತೆ. ಬನ್ನಿ ಊಟ ಗೀಟ ಮಾಡ್ಕೊಂಡು ಹೋಗೋಣ. ಮತ್ತು ನಾವು ಹಿಂಗೆ ಲೋಡ್ಗಳಿಲ್ವಲ್ಲ ಕೂತ್ಕೊಂಡು ಮಟನ್ ಮಾಡ್ಕೊಂಡು. ಲಾಕ್ಡೌನಲ್ಲಿ ನಾವು ಓಡಿಸಿದ್ದು ಲೋಡು, ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು ಕೂತಿದ್ವಿ ನೋಡಿ. ಇವ್ರು ನಮ್ಮ ಮಂಜಣ್ಣ ಅಂತೇಳಿ ಎಲ್ಲ ಸೇರಿ ಚರ್ಚೆ ಮಾಡಿಕೊಂಡು ಲಾಕ್ಡೌನಲ್ಲಿ ಏನೇನು ಕಷ್ಟ ಬಿದ್ವಿ, ಏನು ಊಟ ಸಿಕ್ಕಿದೆ, ಏನೇನು ಮಾಡಿದ್ವಿ ಎಲ್ಲ ಮಾತಾಡ್ಕೊಂಡು ಊಟ ಮಾಡ್ತಾಯಿದ್ವಿ. ಬನ್ನಿ ಊಟ ಮಾಡೋಣ. ಮಳೆ ಅಂತೂ ಸಿಕ್ಕಾಪಟ್ಟೆ ಮಳೆ ಇದೆ ನೋಡಿ, ಇಲ್ಲೆಲ್ಲ ಕಾಣ್ತಿರ್ಬೋದು. 2 ದಿವಸದಿಂದ ಕಂಟಿನ್ಯೂ ಮಳೆ ಇದೆ ಇಲ್ಲಿ, ಲೋಡ್ ಅಂತೂ ಆಗಿಲ್ಲ. ಈಗ ಸದ್ಯಕ್ಕೆ ಊಟ ಮಾಡೋಣ, ನಾಳೆ ಏನಾಗುತ್ತೆ ನೋಡಿ. ನೋಡಿ ಸ್ನೇಹಿತರೆ, ನಮ್ಮ ಗಾಡಿ ಲೋಡ್ ಆಗಿದೆ ನೋಡಿ. ಮಳೆ ಸತತವಾಗಿ ಇವತ್ತು ಮೂರನೇ ದಿನ ಮಳೆ. ಮಳೆಯಲ್ಲೇ ಲೋಡ್ ಮಾಡಿದ್ದೆ ನೋಡಿ, ಕಬ್ಬಣದಿಂದ ನೀರು ಹೆಂಗೆ ಸೋರ್ತಾ ಇದೆ ಅಂತ ನೋಡಿದ್ರ. ಹಿಂಗೆ ಲೋಡ್ ಮಾಡ್ಕೊಂಡು ಹೋದರೆ ಅಲ್ಲಿ ತೂಕ ಡಿಫ್ರೆನ್ಸ್ ಬಂದರೆ ಈಗ ನೀರು ಪಾರು ಎಲ್ಲ ಸೇರಿ ತೂಕ ಜಾಸ್ತಿ ತೋರಿಸ್ಬಿಡ್ತೈತೆ. ಅಲ್ಲಿ ಹೋದರೆ ತೂಕ ಶಾರ್ಟೇಜ್ ಬರ್ಬೋದು. ಅದಕ್ಕೆ ವಿಡಿಯೋ ಬೇರೆ ಮಾಡ್ಕೋತಾ ಇದ್ದೀನಿ. ಲೋಡು ಎಲ್ಲಿಗೆ ಏನತ್ತ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಸತತವಾಗಿ 3 ದಿನ ಕಂಟಿನ್ಯೂ ಮಳೆ ಇರೋದ್ರಿಂದ ಫಸ್ಟು ಲೋಡ್ ಮಾಡ್ಕೊಂಡು ಇವಾಗ ಇಲ್ಲಿಂದ ಹೊರಡೋಣ. ಬನ್ನಿ ತಾರ್ಪಲ್ ಹಾಕ್ಬೇಕು, ಫಸ್ಟು ತಾರ್ಪಲ್ ಹಾಕೋಣ. ಹಾಯ್ ಸ್ನೇಹಿತರೆ, ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಗೋವಾ ಬಾರ್ಡ್ರು, ಕರ್ನಾಟಕ ಬಾರ್ಡ್ರ್ ಎಲ್ಲ ಪಾಸ್ ಆಗಿ ಕಾರವಾರ ಹತ್ರ ಇದ್ದೀನಿ. ಟೈಮ್ ಬಂದ್ಬಿಟ್ಟು 12 ಗಂಟೆ. ಇವತ್ತು ಒಂದು ಸ್ವಲ್ಪ ನೋಡಿ, 2 ದಿವಸದಿಂದ ಮಳೆ ಅಂದರೆ ಮಳೆ. ಗೋವಾದಲ್ಲಿ ಸಿಕ್ಕಾಪಟ್ಟೆ ಮಳೆ. ಓ ಅಷ್ಟು ಬೇಜಾರಾಗಿಲ್ಲ, ಗಾಡಿ ಬಿಟ್ಟು ಇಳಿದು ಹೋಗಂಗಿಲ್ಲ, ಬಿಡೋಂಗಿಲ್ಲ. ಅಷ್ಟು ಮಳೆ ಗೋವಾದಲ್ಲಿ 2 ದಿನ ಆದರೂ. ಇವತ್ತು ನಮ್ಮ ಕರ್ನಾಟಕ ಎಂಟ್ರಿ ಕೊಟ್ಟಾದ್ಮೇಲೆ ಸ್ವಲ್ಪ ಕಡಿಮೆ ಆಗಿದೆ, ಆದರೂ ಬರ್ತಾ ಇದೆ ಮಳೆ.
ಆದರೆ ಸ್ವಲ್ಪ ಕಡಿಮೆ ಆಗಿದೆ. ಗೋವಾದಲ್ಲಿ ಮಾತ್ರ ಫುಲ್ಲು ಮಳೆ. ಸೊ ಅದೇ ಸ್ವಲ್ಪ ಬೇಜಾರಾಗಿ ವಿಡಿಯೋನೂ ಮಾಡಿಲ್ಲ, ಏನೂ ಮಾಡಿಲ್ಲ. ಬನ್ನಿ ಲೋಡು. ಏನು ಲೋಡಪ್ಪ ಅಂದರೆ ಟಿ ಎಮ್ ಟಿ ಲೋಡು. ನಿನ್ನೆ ರಾತ್ರಿ ಇಷ್ಟೊತ್ತಿನಲ್ಲಿ ಗಾಡಿಯಲ್ಲೆಲ್ಲ ನಮ್ಮ ಇನ್ನೊಂದು ಗಾಡಿಯಲ್ಲೆಲ್ಲ ಅಡುಗೆ ಮಾಡ್ಕೊಂಡು ಮಟನ್ ಮಾಡಿದ್ರು ಎಲ್ಲ ತಿನ್ಕೊಂಡು ನಿನ್ನೆ ನೈಟೇ ಹೇಳಿದ್ರು ಲೋಡು. ಓಕೆ ನೋಡಿ, ಈಗಲೂ ಮಳೆ ಬರ್ತಾಯಿತೆ. ನಿನ್ನೆ ನೈಟೇ ಲೋಡ್ ಹೇಳಿದ್ರು ನೋಡಿ, ಎಲ್ಲ ಹೆಂಗೆ ತೇವಾಗೈತೆ. ಬೆಳಗ್ಗೆನೇ ಎದ್ದು ಬಂದೆ ಲೋಡ್ಗೆ, ಮಟನ್ ಎಲ್ಲ ಮಾಡಿ ತಿನ್ಕೊಂಡು ಬೆಳಗ್ಗೆನೇ ಎದ್ದು ಬಂದೆ. ಬೆಳಗ್ಗೆಯಿಂದ ಬಂದಿದ್ದಕ್ಕೆ ಮಳೆಯಲ್ಲೇ ಇದು ಮಾಡ್ಕೊಂಡು ಸಂಜೆವರೆಗೂ ಕಾದು, ಸಂಜೆ ಮೇಲೆ ಮಳೆಯಲ್ಲೇ ಲೋಡ್ ಮಾಡಿದ್ದಾರೆ. ಸೊ ಅಷ್ಟು ಬೇಜಾರಾಗಿಲ್ಲ ಲೋಡು. ಬನ್ನಿ ಟಿ ಎಮ್ ಟಿ ಲೋಡ್ ಮಾಡ್ಕೊಂಡು ಇವಾಗ ಕರ್ನಾಟಕ ಎಂಟ್ರಿ ಕೊಟ್ಟಿದ್ದೀವಿ. ಈಗ ಒಂದು ಸ್ವಲ್ಪ ಸಮಾಧಾನ ಆಯಿತು. ಮುಂದೆ ಹೋಗಿ ಅಂಕೋಲದಲ್ಲಿ ಹೋಗಿ ಒಂದು ಟೀಗೆ ಕುಡ್ಕೊಂಡು ನೋಡೋಣ. ಲೋಡ್ ಬಂದ್ಬಿಟ್ಟು ಈ ಸಲ ಮೈಸೂರಿಗೆ ತುಂಬಿದ್ದೀನಿ. ಮೈಸೂರಿಗೆ ರೂಟು ಎರಡು ರೂಟ್ ಐತೆ, ಹೆಂಗೆ ಹೋಗೋದಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ಮುಂದೆ ನೋಡ್ತಾ ಹೇಳ್ತಾ ಹೋಗ್ತೀನಿ. ಒಂದು ಮಂಗಳೂರು ಹೋಗಿ ಹೋಗೋಣ ಅಂತ ಒಂದು ಪ್ಲ್ಯಾನು, ಇನ್ನೊಂದು ಮಾಮೂಲಿ ಶಿರ್ಸಿ, ಶಿರ್ಸಿಯಿಂದ ಸಿದ್ದಾಪುರ, ಶಿವಮೊಗ್ಗ ಅರಸೀಕೆರೆ ಮೇಲೆ ಹೋಗೋಣ ಅಂತ ಒಂದು ಪ್ಲ್ಯಾನು, ಇಲ್ಲ ಒನ್ ಅವರ್ ಅರಸೀಕೆರೆ, ಒನ್ ಅವರ ಶಿವಮೊಗ್ಗ ಅರಸೀಕೆರೆ ಮೇಲೆ ಹೋಗೋಣ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ಮುಂದೆ ಹೋಗಿಲ್ಲ, ಕನ್ಫರ್ಮ್ ಮಾಡೋಣ. ಅಂಕೋಲ ಟೋಲಲ್ಲಿ ನಿಲ್ಲಿಸ್ಬಿಟ್ಟು ಇದು ಮಾಡೋಣ. ಅಯ್ಯೋ ಲೋಡ್ ಆಗಿ ಬಿಟ್ಟಿದ್ದೇ ಒಂದು ಬೇಜಾರು. ಅಷ್ಟು ಲೇಟು, ಮಳೆ ಮಳೆಯಲ್ಲೇ ಲೋಡ್ ಆಗ್ತೈತೆ. ನಿಂದೋಗಿ ಕಬ್ಬಣ ಬೇರೆ, ಸ್ಟಾರ್ಟೇಜ್ ಬಂದರೆ ತುಂಬಾ ಸಮಸ್ಯೆ ಆಗ್ಬಿಡ್ತವೆ. ಇನ್ನು ಲೋಕ್ ಖಾಲಿ ಆಗೋವರೆಗೂ ಬೇಜಾರು. ಏನು ಮಾಡೋಕ್ಕಾಗಲ್ಲ, ನಾವು ಹಂಗಾಗಿ ಸ್ವಲ್ಪ ಬೇಕು ಅಂತಲೇ ಲೋಡ್ ಮಾಡೋಕ್ಕೆ ಲೇಟ್ ಮಾಡಿದೆ. ಎಷ್ಟು ಲೇಟ್ ಮಾಡಿದ್ರು ಮಳೆ ನಿಲ್ತಾನೆ ಇಲ್ಲ. ಲಾಸ್ಟಿಗೆ ಫೈನಲ್ಲಾಗಿ ಇನ್ನೇನು ಮಾಡೋಕ್ಕಾಗಲ್ಲ, ಮಾಡೋಣ ಅಂಥೇಳಿ ಲೋಡ್ ಮಾಡ್ಕೊಂಡು ಹೊರಟು ಬರ್ತಾ ಇದ್ದೀನಿ. ಟೈಮ್ ಆಲೆ 12 ಗಂಟೆ, ಬಾರ್ಡರ್ ಪಾಸ್ ಆಗಿ ಕರ್ನಾಟಕ ಕಾಲಿಗೆ ತೆಗ್ದಂಗೆ 12 ಗಂಟೆ. ಅಪ್ಪ ಮಳೆ ಮುಗಿಯೋವರೆಗೂ ಇನ್ನೂ ಗೋವಾ ಕಡೆ ಹೋಗ್ಬಾರ್ದು. ಅಷ್ಟು ಮಳೆ ಹೊಡಿತಾ ಇಲ್ಲ ಅಂದರೆ ಅಷ್ಟು ಮಳೆ ಹೊಡಿತಾ ಇಲ್ಲ. ಬನ್ನಿ ಮುಂದೆ ಅಂಕೋಲ ಟೋಲಲ್ಲಿ ಹೋಗಿ ಟೀ ಕುಡಿಯೋಕೆ ನಿಲ್ಲಿಸ್ದಾಗ ನೋಡೋಣ. ಸ್ನೇಹಿತರೆ, ಕಾರವಾರ ಎಂಟ್ರಿ ಆಗಿದ್ದೀನಿ. ಗೋವಾನೇ ಮಳೆ ಜಾಸ್ತಿ ಅನ್ಕೊಂಡು ಬಂದೆ ಅವ ಅಲ್ಲಿಂದ, ಈಗ ನೋಡ್ರೆ ಕಾರವಾರ ಅದಕ್ಕಿಂತ ಅಪ್ಪನಂಗೆ ಹೊಡಿತೈತೆ ಮಳೆ ನೋಡಿ. ಹೆಂಗೆ ಹೊಡಿತೈತೆ ನೋಡಿ ಮಳೆ, ಗೋವಾಗಿಂದ ಅಪ್ಪನಂಗೆ ಹೊಡಿತೈತೆ ಕಾರವಾರದಲ್ಲಿ ಮಳೆ. ಸಿಕ್ಕಾಪಟ್ಟೆ ಮಳೆ ನೋಡಿ. ಅಯ್ಯೋ ಕಾರು ನಮ್ಮ ಕರ್ನಾಟಕಕ್ಕೆ ಬಂದ್ಮೇಲೆ ಆದ್ರೆ ಮಳೆ ಕಡಿಮೆ ಆಯ್ತಲ್ಲಪ್ಪ, ಆರಾಮಾಗಿ ಓಡಿಸ್ಬೋದು ನೋಡಿ. ಇಲ್ಲಿ ಹೆಂಗೆ ಕಾಣ್ತೈತೆ ಲೈಟ್ ಬೆಳಕಿಗೆ, ಆರಾಮಾಗಿ ಓಡಿಸ್ಬೋದು ಅನ್ಕೊಂಡ್ರೆ ಅಲ್ಲಿಗಿಂತ ಜಾಸ್ತಿ ಇಲ್ಲಿ ಹೊಡಿತೈತೆ ಮಳೆ. ಬನ್ನಿ ಮಳೆ ಜಾಸ್ತಿ ವಿಡಿಯೋ ಮಾಡೋದು ಬೇಡ, ಫಸ್ಟ್ ಆರಾಮಾಗಿ ಹೋಗೋಣ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಭಟ್ಕಳದಲ್ಲಿದ್ದೀನಿ ನೋಡಿ. ಭಟ್ಕಳ ಊರು ಬಿಟ್ಟಿದ್ದೀನಿ. ಮಳೆ ಮಾತ್ರ ಬಿಡ್ತಾನೆ ಇಲ್ಲ, ಮಳೆ ಓಡ್ಸೋಕ್ಕಾಗದೆ ಮುರುಡೇಶ್ವರ ಬಂದು ಮಲಿಕೊಂಬಿಟ್ಟಿದ್ದೆ ಬೆಳಗ್ಗೆ 4 ಗಂಟೆಯಲ್ಲಿ. ಈಗ ಎದ್ದು ಬಿಟ್ಟಿದ್ದೀನಿ. ಈಗ ಟೈಮ್ ಬಂದ್ಬಿಟ್ಟು 8:30, 8 ಗಂಟೆಗೆ ಎದ್ದುಬಿಟ್ಟೆ. 7:30 ಇರಬೇಕು, 7:30ಗೇನೆ ಎದ್ದುಬಿಟ್ಟೆ ನೋಡಿ. ಮಳೆ ಅಂತೂ ಹೂಯ್ದು ಹೂಯ್ದು ಕೆಡುತ್ತಾನೆ ಐತೆ, ಕಮ್ಮಿನೇ ಆಗ್ತಾಯಿಲ್ಲ ಮಳೆ ಈ ಕಡೆ ಎಲ್ಲ. 2 ದಿನ 3 ದಿನ ಆಗೋಯ್ತು ಕಂಟಿನ್ಯೂ ಮಳೆಯಲ್ಲೇ ಇದ್ದೀವಿ 3 ದಿವಸದಿಂದ. 5-10 ನಿಮಿಷನೂ ಬಿಡು ಕೊಡ್ತಾಯಿಲ್ಲ, ಒಂದು 5 ನಿಮಿಷ ಬಿಡು ಕೊಟ್ರೆ 3-4 ಅವರ್ ಕಂಟಿನ್ಯೂ ಹುಯ್ತಾ ಐತೆ. ಆ ಥರ ಮಳೆಯಲ್ಲೇ ಇದ್ದೀವಿ ನೋಡಿ, ಇಲ್ಲೂ ಹುಯ್ತಾನೆ ಐತೆ ಈಗಲೂ. ಸಿಕ್ಕಾಪಟ್ಟೆ ಮಳೆ ಅಂದರೆ ಮಳೆ. ಬರಲಿ ಹಂಗೆ ಬರಲಿ, ಮಳೆ ಎಷ್ಟು ಬರುತ್ತೋ ಅಷ್ಟು ಬರಬೇಕು ಈ ಸಲ. ಮಳೆ ಬಂದಿದ್ದ ಮಳೆಗೆ ಬೇಡ ಅನ್ನಂಗಿಲ್ಲ. ಹೋ 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 ಮಳೆ ರಾಯ ಎಷ್ಟು ಬತ್ತಿಯ ಬಾರಪ್ಪ. ಇಲ್ಲೊಂದು ಟೈರ್ಗಂತೂ ನೋಡಿ ಕೇಳಾಗೇ ಇಲ್ಲ, ಬಿಸಿ ಇನ್ನೇ ಆಗಲ್ಲ ಟೈರ್. ಬನ್ನಿ ನೋಡೋಣ ಮುಂದೆ ಎಲ್ಲರೂ ಹೋಗಿ. ಫಸ್ಟು ಟೀ ಕುಡಿಬೇಕು. ಟೀ ಕುಡ್ದಿಲ್ಲ, ಎದ್ದವನೇ ಸೀದಾ ಹಂಗೆ ಬಂದೆ. ಅಲ್ಲಿ ಮುರುಡೇಶ್ವರ RNS ಇದ್ರ ಹತ್ರ ಮಲಿಕೊಂಡಿದ್ದೆ. ಅಲ್ಲಿ ಟೀ ಅಂಗಡಿ ಸಿಗಲಿಲ್ಲ, ಲಾಸ್ಟಲ್ಲಿ ತಂದಾಕ ಮಲಿಕೊಂಡಿದ್ದೆ, ಓಪನ್ ಇರಲಿಲ್ಲ. ಮುಂದೆ ಟೋಲ್ ಐತೆ, ಟೋಲಲ್ಲಿ ಹೋಗಿ ಟೀ ಕುಡ್ಕೊಂಡು ಆರಾಮಾಗಿ ಹೊರಡೋಣ.
ಘಾಟಲ್ಲೆಲ್ಲ ಇವತ್ತು ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ ಎಲ್ಲ ಕಡೆ ನೀರುಗಳು ಬರ್ತಾ ಇರ್ತವೆ. ಒಳ್ಳೆ ಫಾಲ್ಸ್ ಥರ ಎಲ್ಲ ನೋಡ್ಕೊಂಡು ಹೋಗ್ಬೋದು. ಟೇಲ್ ಓಡಿಸ್ತಾ ಇದ್ದೀನಲ್ಲ, ನೋಡ್ಕೊಂಡು ಹೋಗ್ಬೋದು. ನೋಡಿ ಸ್ನೇಹಿತರೆ, ಭಟ್ಕಳ ಟೋಲಲ್ಲಿ ಇದ್ದೀನಿ. ಮಳೆ ಇನ್ನೂವರೆಗೂ ಕಮ್ಮಿನೇ ಆಗಿಲ್ಲ, ಸಿಕ್ಕಾಪಟ್ಟೆ ಮಳೆ. ಟೀ ಕುಡಿಯೋಣ ಅಂತ ನಿಲ್ಲಿಸಿದ್ದೀನಿ ನಮ್ಮ ಅಂಬಾರಿ. ಇಲ್ಲೊಂದು ಪ್ರಶ್ನೆ ಐತೆ. ನಮ್ಮ ಲಾಸ್ಟ್ ಟೈಮ್ ನಮ್ಮ ಸಬ್ಸ್ಕ್ರೈಬರು ಪ್ರಶ್ನೆ ಹಾಕಿದ್ರು, ಏನಪ್ಪ ಅಂದರೆ ಹಣ ಟೈರ್ ಬಿಸಿ ಇದ್ದಾಗ ನೀರು ಹಾಕಿದರೆ ಏನಾಗುತ್ತೆ, ತಣ್ಣಗಾಗಲ್ವಾ ಅಂತೇಳಿ ಪ್ರಶ್ನೆ ಹಾಕಿದ್ರು. ನೋಡಿ ಎಲ್ಲ ನಿಂದೋಗವೆ ಬ್ರದರ್. ಬಿಸಿ ಇದ್ದಾಗ ನೀರು ಹಾಕಿದ್ರೆ ಏನಾಗುತ್ತೆ, ಡಿಸ್ಕು ಕ್ರ್ಯಾಕ್ ಬಿಡುತ್ತೆ ಅಂತೇಳಿ ಒಂದು ಇದು ಆಗಿನ ಕಾಲದಿಂದನೂ ಬಂದಿರೋದು. ನೋಡಿ ಎಲ್ಲ ತಣ್ಣಗವೆ, ಟೈರ್ ಅಂತೂ ಒಂಚೂರು ಬಿಸಿ ಆಗಿಲ್ಲ. ಡಿಸ್ಕು ಎಲ್ಲ ಬಿಸಿಗೆ ಹೀಟ್ಗೆ ಓವರ್ ಹೀಟ್ ಆಗಿರ್ತಾವಲ್ಲ, ಹೀಟಲ್ಲಿ ನೀರು ಹಾಕಿದರೆ ಡಿಸ್ಕು ಕ್ರ್ಯಾಕ್ ಬಿಡುತ್ತೆ ಅಂತ ಹೇಳ್ತಾರೆ. ಅಂದರೆ ನಮಗೆ ಹಿರಿಯ ಡ್ರೈವರ್ಗಳು ಹೇಳ್ಕೊಟ್ರದ್ದು ನಮಗೆ. ಆದರೆ ಮಳೆ ಬಂದಾಗ ಎಲ್ಲ ನೀರು ಬೀಳ್ತವೆ, ಆದರೂ ಕ್ರ್ಯಾಕ್ ಬಿಡಲ್ಲ. ಅದು ಏನಂತ ಅದರ ಅರ್ಥ ಗೊತ್ತಿಲ್ಲ. ಯಾರಿಗಾರ ಗೊತ್ತಿದ್ರೆ ಕಮೆಂಟ್ಸ್ ಹಾಕಿ. ನನಗಂತೂ ಗೊತ್ತಿರೋ ಪ್ರಕಾರ ನೋಡಿ, ಮಳೆ ಬಂದಾಗ ನೋಡಿ ಹೀಟ್ಗೆ ಇದೆಲ್ಲ ಡ್ರೈ ಆಗೈತೆ, ಇದೆಲ್ಲ ಇನ್ನೂ ಡ್ರೈ ಆಗಿಲ್ಲ. ನೀರು ಹಾಕಿದರೆ ಬಿಸಿಯಲ್ಲಿದ್ದಾಗ ನೀರು ಹಾಕ್ಬಾರ್ದು ಅಂತ ಹೇಳ್ತಾರೆ. ನೀರು ಹಾಕಿದರೆ ಕ್ರ್ಯಾಕ್ ಬಿಟ್ಬಿಡ್ತವೆ, ಡಿಸ್ಕು ಡ್ರಮ್ಮೆಲ್ಲ ಕ್ರ್ಯಾಕ್ ಬಿಟ್ಬಿಡ್ತವೆ ಅಂತಾರೆ. ಆದರೆ ಮಳೆ ಬಂದಾಗ ಏನು ಮಾಡೋಕ್ಕಾಗಲ್ಲ. ಅಂದರೆ ಇವತ್ತಿನವ್ರಿಗೆ ಆ ಥರ ನಮಗೆ ಕ್ರ್ಯಾಕು ಬಿಟ್ಟಿದ್ದು ಡಿಸ್ಕು ಕಟ್ಟಾಗಿದ್ದು ಅಂತ ಅನುಭವಗಳು ಇಲ್ಲ. ನಿಮ್ಗೆ ಯಾವ್ದಾರ ಇದ್ದರೆ ಹೇಳಿ. ಮಳೆ ಮಾತ್ರ ಕಮ್ಮಿನೇ ಆಗ್ತಿಲ್ಲ. ನಿಮ್ಗೆ ಯಾವ್ದಾರ ಆ ಥರ ಅನುಭವ ಇದ್ದರೆ ಹೇಳಿ. ಇಲ್ಲಿ ಟೀ ಕುಡಿಯೋಣ ಅಂತ ನಿಲ್ಲಿಸಿದ್ದೀನಿ. ಬನ್ನಿ ಟೀ ಕುಡ್ಕೊಂಡು ಒಳ್ಳೆ ಆರಾಮಾಗಿ ಟೀ ಕುಡ್ಕೊಂಡು ಆರಾಮಾಗಿ ಹೋಗೋಣ. ಯಾರಿಗಾರ ಗೊತ್ತಿದ್ದರೆ ಕ್ರ್ಯಾಕು ಮಳೆ ನೀರು ಬಿದ್ದರೆ ಡಿಸ್ಕ್ ಮೇಲೆ ಈ ಬಿಸಿ ಇದ್ದಾಗ ಕ್ರ್ಯಾಕ್ ಬರುತ್ತಾ ಅನ್ನೋದು ಏನಾರು ಇದು ಅನುಭವ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ. ಬನ್ನಿ ಟೀಗಿ ಕುಡ್ಕೊಂಡು ಛತ್ರಿಯಲ್ಲಿ ಹೋಗ್ತಾಯಿದ್ವಿ. ಬನ್ನಿ ಹೋಗಿ ಟೀಗಿ ಕುಡ್ಕೊಂಡ್ಬಂದು ಹೊರಡೋಣ ಇಲ್ಲಿಂದ. ನೋಡಿ ಸ್ನೇಹಿತರೆ, ಬೈಂದೂರು ಡೌನಲ್ಲಿ ಇದ್ದೀನಿ ಇವಾಗ. ಇದು ನಮ್ಮ ಬೈಂದೂರು ಅಪ್ಪು, ಆ ಕಡೆಯಿಂದ ಬರೋರಿಗೆ ಅಪ್ಪು, ಈ ಕಡೆಯಿಂದ ಡೌನು. ಇಲ್ಲಿ ಮಳೆ ಬಂದುಬಿಟ್ರೆ ನಮ್ಮ ಡ್ರೈವರ್ಗಳಿಗೆಲ್ಲ ಒಂಥರ ಖುಷಿ. ಏನಕ್ಕಪ್ಪ ಅಂದರೆ ಅಲ್ಲಿ ನೋಡಿ ನೀರು ಬರುತ್ತೆ ಸ್ನಾನ ಮಾಡೋಕ್ಕೆ, ಹೋಗ್ತಾ ಬರ್ತಾ ಸ್ನಾನ ಮಾಡೋಕ್ಕೆ ಒಳ್ಳೆಯದು. ನೋಡಿ ಆಲೆ ಅಲ್ಲಿ ಅಣ್ಣಾಚಿಗಳು ಸ್ನಾನ ಮಾಡ್ತಾ ಇದ್ದಾರೆ. ನೋಡಿದ್ರ ಪೈಪಲ್ಲಿ ನೀರು ಬರ್ತಾ ಇದೆ. ನೋಡಿ ಅಣ್ಣಾಚಿಗಳು ಸ್ನಾನ ಮಾಡ್ತಾವ್ರೆ. ಭಾರಿ ಜೋರ ಬರ್ತೈತೆ ನೀರು ಮಾತ್ರ. ಇಲ್ಲಿ ಆಲೆ ನಿಲ್ಲಿಸಿ ಸ್ನಾನ ಮಾಡ್ತಾ ಇದ್ದಾರೆ. ಒಂಥರ ಖುಷಿ. ಮಳೆ ನಿಂತು ಒಂದು ಎರಡು ಮೂರು ತಿಂಗಳು ನೀರು ಬರ್ತಾನೆ ಇರ್ತವೆ. ನೋಡಿ ಇಲ್ಲೊಬ್ಬರು ನಿಂತ್ಕೊಂಡು ಇಲ್ಲಿ ಸ್ನಾನ ಮಾಡ್ತಾವನೆ, ಇವನು ಯಾವನ ರೋಡ್ಗೆ ನಿಂತ್ಕೊಂಡು ಕುಂತವನೆ, ರೋಡ್ಗೆ ನಿಂತ್ಕೊಂಡು ಗಾಡಿ ತೊಳಿತಾನೆ. ಇಲ್ಲಿ ನೋಡಿ ನೀರೆಲ್ಲ ಬರೋದು, ಏಕ ನೀರು ಬರ್ತಾವಿಲ್ಲಲ್ಲ. ಬನ್ನಿ ಬೈಂದೂರೆಲ್ಲ ಪಾಸ್ ಆದ್ವಿ, ಆರಾಮಾಗಿ ಹೋಗೋಣ. ನೋಡಿ ಸ್ನೇಹಿತರೆ, ಬೀಚ್ ಹತ್ರ ಬಂದಿದ್ದೀನಿ. ಕುಂದಾಪುರ ಬೀಚು ಇಲ್ಲಿ ಬೀಚ್. ಮಳೆ ಮಾತ್ರ ಕಮ್ಮಿ ಆಗಿಲ್ಲ, ನೀರು ಕುಂದ ಮುಂದಕ್ಕೆಲ್ಲ ಬಂದ್ಬಿಡವೆ. ಏಕ ಮಳೆ ಮಾತ್ರ ಕಮ್ಮಿ ಆಯ್ತಾನೇ ಇಲ್ಲ, ಏಕ ಫುಲ್ಲು ಮಳೆ. ನೋಡಿ ಮಳೆಯಲ್ಲೇ ಬೀಚೆಲ್ಲ ನೋಡ್ತಾ ಇದ್ದಾರೆ. ನೀರಲ್ಲಿ ಬಿಡಲ್ಲ ಅನ್ಸುತ್ತೆ ಪೊಲೀಸ್ನವ್ರು. ಇವಾಗ ಈ ಮಳೆ ಜಾಸ್ತಿ ಆದಾಗ ನೀರಲ್ಲಿ ಬಿಡಲ್ಲ ಬೀಚಲ್ಲಿ ಆಡೋಕ್ಕೆ. ಯಾಕಂದರೆ ನೋಡಿ ಅಲ್ಲೆಲ್ಲ ಗೇಟ್ ಹಾಕ್ಬಿಟ್ಟಿದೆ, ನೋಡಿದ್ರ ನೀರಲ್ಲಿ ಬಿಡಲ್ಲ. ಈಗ ನೋಡಿ ಎಷ್ಟು ಜೋರಾಗೈತೆ ಅಲೆಗಳು, ಬೆಳ್ಕೊಂಡು ಹೋಗ್ಬಿಡ್ತಾವ ಅಂತೇಳಿ ನೀರಲ್ಲಿ ಬಿಡಲ್ಲ ಮಳೆಗಾಲದಲ್ಲಿ. ಇಲ್ಲಿ ನೋಡಿ ಎಷ್ಟು ನೀರು ತುಂಬಿಕೊಂಡೈತೆ ನೋಡಿ. ಈ ಕಡೆ ಎಲ್ಲ ಸಮುದ್ರಕ್ಕೆ ಹೋಗುತ್ತೆ ನೀರು. ಟೈಮ್ ಬಂದ್ಬಿಟ್ಟು 9:30 ಆಯಿತು, ಮಳೆ ಮಾತ್ರ ಕಮ್ಮಿ ಆಗಿಲ್ಲ. ಕಮ್ಮಿ ಆಗೋದು ಬೇಡ, ಹೀಗೆ ಹುಯ್ತಾ ಇರಲಿ. ಅಲೆಗಳು ಮಾತ್ರ ಸಖತ್ ಜೋರ ಹೊಡಿತಾ ಇದೆ. ನಿಲ್ಸಕ್ಕಂತೂ ಹೋಗಲ್ಲ, ಏನು ನಿಲ್ಲಿಸಿ ನೋಡಿ 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 ಸಾಕಾಗ್ಬಿಡೈತೆ. ನಮಗೂ ಬೀಚ ಎಸ್ಸಲ್ಲಿ ನೋಡ್ತಾರೆ ಈ ಬೀಚು. ಸೀದಾ ಹೋಗೋಣ, ಆದಷ್ಟು ಹೋಯ್ತಾ ಇರೋಣ. ಆ ಕಡೆ ಹೋಗಿ ಎಲ್ಲರ ಸ್ನಾನ ಗೀನ ಮಾಡ್ಕೊಂಡು ಹೋಗೋ ಪ್ಲಾನಲ್ಲಿ ಐತೆ, ಎಲ್ಲಿ ಸಕಲೇಶ್ವರ ಘಾಟಲ್ಲಿ ಹೋಗಿ. ಹಂಗಾಗಿ ನಾನು ಶಾಪ ಹೋಯ್ತಾ ಇರೋದೇನೆ. ನೋಡಿ ಅಲೆ
ಅಲೆಗಳು, ಸಮುದ್ರದ ಅಲೆಗಳು. ಆ ಕಡೆ ನೋಡಬೇಕು ರೈಟ್ ಸೈಡಿಗೆ, ದೂರ ಕಾಣಲ್ಲ ಕ್ಲೀನಾಗಿ. ಅಲ್ಲಿ ಭಾರಿ ಜೋರಾಗಿ ಕಳೀತಿದ್ದಾರೆ. ಗಾಡಿಯವ್ರು ಕೆಲವೊಬ್ಬರು ಹೋಗಲ್ಲ, ನಮಗೂ ಹೋಗೋಕ್ಕೆ ಬಿಡಲ್ಲ. ಮಳೆಯಲ್ಲಿ ಸಡನ್ನಾಗಿ ಬ್ರೇಕ್ ಬೇರೆ ನಮ್ಗೆ ಕಮ್ಮಿ ಆಗ್ಬಿಡೈತೆ. ರಾತ್ರಿಯಿಂದ ನಾನು ನಿಧಾನಕ್ಕೆ ಬರೋಕ್ಕೆ ಕಾರಣನೇ ಎಷ್ಟು, ಬ್ರೇಕ್ ಕಮ್ಮಿ ಆಗ್ಬಿಡೈತೆ ನಮ್ಮ ಗಾಡಿಯಲ್ಲಿ. ಬ್ರೇಕ್ ಅಡ್ಜಸ್ಟ್ಮೆಂಟ್ ಮಾಡಬೇಕು, ಅದು ಎಲ್ಲರ ಕೈಯಲ್ಲಿ ಮಾಡ್ಸೋಕ್ಕಾಗಲ್ಲ. ನಮ್ಗೆ ಬೇಕಾದವ್ರ ಕೈಯಲ್ಲಿ ಮಾತ್ರ ಅಡ್ಜಸ್ಟ್ಮೆಂಟ್ ಮಾಡಬೇಕು, ಕರೆಕ್ಟಾಗಿ ಅಡ್ಜಸ್ಟ್ ಆಗಬೇಕು. ಸುಮ್ಮ ಸುಮ್ಮನೆ ಮತ್ತೆ ಎಡವಟ್ಟಾಗ್ತವೆ. ಹಂಗಾಗಿ ನಾನು ಯಾರ ಕಡೆ ಜಾಸ್ತಿ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಹೋಗಲ್ಲ. ಆದರೆ ನಾನು ಮಾಡ್ಕೊತೀನಿ, ತೀರಾ ಕಡಿಮೆ ಆಗ್ಬಿಟ್ರೆ ನಾನೇ ಮಾಡ್ಕೊಂಬಿಡ್ತೀನಿ. ಇಲ್ಲಾಂದರೆ ನಮ್ಮ ನೆಲಮಂಗಲದಲ್ಲಿ ನಮ್ಮ ರಾಜು ಅಂತ ಹೇಳಿದ್ದಾನೆ, ಅವ್ರ ಕೈಲೇ ಮಾಡ್ಸೋದು. ನಾನು ಚಿಕ್ಕಾಬಡೆ ಅಲ್ಲಿ ಇದ್ರ ಹತ್ರ ಕರ್ಮಲ್ ಘಾಟ್ ಹತ್ರ ಬಂದು ಒಂದು ಟರ್ನಿಂಗ್ ಬರುತ್ತೆ. ಮಾಮೂಲಿ ಸ್ಪೀಡಲ್ಲೇ, ಲಿಮಿಟ್ ಸ್ಪೀಡಲ್ಲೇ ಇದ್ದೆ, ಓವರ್ ಸ್ಪೀಡೇನು ಇರಲಿಲ್ಲ. ನೋಡಿಲ್ಲ ಅಲೆ ಹೆಂಗೆ ಹೊಡಿತಿದ್ದಾವೆ ಅಂತ. ಅಲೆಗಳು ನೋಡಿ ಹೆಂಗೆ ಹೊಡಿತಿದೆ. ಲಿಮಿಟ್ ಸ್ಪೀಡಲ್ಲೇ ಇದ್ದೆ, ಸಡನ್ನ ಟರ್ನಿಂಗ್ ಬಂದ್ಬಿಡ್ತು. ಬ್ರೇಕ್ ಮೇಲೆ ಕಾಲಿಟ್ಟೆ, ಏನಿಲ್ಲ, ಸೀ ಅಂತ ಎಳ್ಕೊಂಡು ಹೋಗಿಬಿಡ್ತು ಗಾಡಿ ಮಳೆಯಲ್ಲಿ ಬೇರೆ. ಅದಕ್ಕೂ ಅಲ್ಲಿ ಸ್ವಲ್ಪ ಇದು ಮಾಡಿ ಕಂಟ್ರೋಲ್ ಮಾಡ್ಕೊಂಡು ಎಳ್ಕೊಂಡೆ ಲೆಫ್ಟಿಗೆ. ಅಲ್ಲಿಂದ ಆ ಕಡೆ ಲಿಮಿಟ್ ಸ್ಪೀಡಲ್ಲೇ ಬರ್ತಾ ಇರೋದು ನಾನು. ಇಲ್ಲಾಂದ್ರೆ ಇಷ್ಟೊತ್ತಿಗೆ ನನ್ನ ಅನಿಸಿಕೆ ಮಂಗಳೂರೆಲ್ಲ ಪಾಸ್ ಆಗಿ ಹಂಗು ಮಲಗಿಬಿಟ್ಟೆ ಬೇರೆ 3-4 ಅವರ್ ಅಲ್ವಾ. ಮಲಗಿದ್ರೂ ಇಷ್ಟೊತ್ತಿಗೆ ಮಂಗಳೂರೆಲ್ಲ ಪಾಸ್ ಆಗಿ ಹೋಗ್ಬೇಕಾಯ್ತು. ನಿಧಾನಕ್ಕೆ ಬಂದು ಆರಾಮಾಗಿ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ, ನೋಡಿಲ್ಲ ಎರಡು ಗಾಡಿಯವರು ಹೋಗೋದಿಲ್ಲ, ಹೋಗೋರ್ಗೂ ದಾರಿ ಬಿಡ್ತಾ ಇಲ್ಲ. ಅವರು ಹೋಗಲ್ಲ, ಹೋಗೋರ್ಗೂ ದಾರಿ ಬಿಡ್ತಾ ಇಲ್ಲ. ಅವರು ಕಂಟೈನರ್ ಗಾಡಿನೂ ಮತ್ತು ಟ್ಯಾಂಕರ್ ಗಾಡಿ. ಕೆಲವು ಡ್ರೈವರ್ಗಳು ಹಂಗೆ, ಅವರು ಹೋಗಲ್ಲ, ಹೋಗೋರ್ಗೂ ಬಿಡಲ್ಲ. ಅಂದರೆ ಅವ್ರು ಲಿಮಿಟ್ ಸ್ಪೀಡ್ ಇಟ್ಕೊಂಡ್ರ ಮೇಲೆ ಅವರು ಜಾಸ್ತಿ ರೇಸೂ ಮಾಡಲ್ಲ, ಇಲ್ಲ ಸ್ಲೋನೂ ಮಾಡಲ್ಲ. ಅವ್ರ ಸ್ಪೀಡಲ್ಲಿ ಅವ್ರು ಹೋಗ್ತಿರ್ತಾರೆ, ಇವ್ರ ಸ್ಪೀಡಲ್ಲಿ ಇವ್ರು ಹೋಗ್ತಿರ್ತಾರೆ. ಹಿಂದ್ಗಡೆ ಅವ್ರು ಹೆಂಗಾರ ಪಡ್ಕೊಂಡು ಸಾಯಿರಿ ಅಂತ ಬಿಟ್ಬಿಡ್ತಾರೆ ಅವ್ರವ್ರ ಸ್ಪೀಡ್ ಅವ್ರಿಗೆ. ಅವರು ಹೋಗಲ್ಲ, ಅವರು ನಮ್ಗೆ ಎರಡು ವೆಹಿಕಲ್ ಹೋದಾಗ ನಾವು ಯಾರಾದರೂ ಒಬ್ಬರು ಸ್ಲೋ ಮಾಡ್ಕೊಂಡ್ರೆ ಹೋಗೋರು ಹೋಗ್ತಾರೆ, ಖಾಲಿ ರೋಡಲ್ಲಿ ಏನು ಬೇಕಾದ್ರೆ ಮಾಡ್ಬೋದು. ಆದರೆ ಕೆಲವು ಡ್ರೈವರ್ಗಳು ಏನು ಮಾಡೋಕ್ಕಾಗಲ್ಲ. ಅದ್ರಾಗೆಲ್ಲ ನಂಬರ್ ಒನ್ನು ಅಣ್ಣಾಚಿಗಳು. ಹಾಂ, ಅವ್ರು ನೀನು ಎಷ್ಟೇ ಆರು ನೋಡ್ಕೊಂಡ್ರು ಅವ್ರು ಹೋಗೋ ಸ್ಪೀಡೇ ಹೋಗೋದು. ಒಬ್ರು ಪಕ್ಕದಲ್ಲಿ ಒಬ್ರು ತಗ್ಲಾಕೊಂಬಿಟ್ರೆ ಅಂದರೆ ಅವನು ಹೋಗಲ್ಲ ಇವನು ಹೋಗಲ್ಲ. ನೀನು ಆರನಾರು ಮಾಡ್ಕ ಏನಾರ ಮಾಡ್ಕೋ, ಅವ್ರ ಸ್ಪೀಡೇ ಅವ್ರು ಹೋಗೋದು. ಬನ್ನಿ, ಇದೇ ಮರವಂತೆ ತ್ರಾಸಿ ತ್ರಾಸಿ ಊರಿದ್ದು. ಆರಾಮಾಗಿ ಹೋಗೋಣ ಬರ್ರಿ ಈಗ. ಬಾಯ್ ಸ್ನೇಹಿತರೆ, ಇವಾಗ ಎಲ್ಲಿದ್ದೀವಪ್ಪ ಅಂದರೆ ನೆಲ್ಲಡಿ ಎಲ್ಲ ಬಿಟ್ಟು ಸಕಲೇಶ್ವರ ಘಾಟ್ ಹತ್ತತ್ರ ಇದ್ದೀನಿ. ಟೈಮ್ ಬಂದ್ಬಿಟ್ಟು 3:30 ನೋಡಿ. ಘಾಟಿ ಇನ್ನೊಂದು 10-12 ಕಿಲೋಮೀಟರ್ ಆದರೆ ಘಾಟ್ ಎಂಟ್ರೆನ್ಸ್ ಆಗುತ್ತೆ. ಇದು ಬಂದು ಉದಾಣೆ ಅಂತೇಳಿ, ಇಲ್ಲೊಂದು ಬ್ರಿಡ್ಜ್ ಮಾಡಿದ್ದಾರೆ ನೋಡಿ. ಮುಂಚೆ ತೂಗು ಸೇತುವೆ ಇತ್ತು, ಇವಾಗ ಯಾವ ಥರ ಮಾಡಿದ್ದಾರೆ. ಊರು ಆ ಕಡೆ ಊರಿದೆ ಬೆಟ್ಟದಿಂದ ಆ ಕಡೆ, ಆ ಊರಿಗೆ ಹೋಗಿ ದಾರಿ ಅದು. ಸಂಜೆ ಆಗ್ತಾ ಇದೆ. ಈ ರೋಡು ಧರ್ಮಸ್ಥಳ ಕ್ರಾಸಿಂದ ಮುಂದೆ ಬಂದುಬಿಟ್ರೆ ಭಾನುವಾರ ದಿವಸ ಮಾತ್ರ ಗಾಡಿ ಓಡ್ಸೋಕ್ಕೆ ಆಗಲ್ಲ, ಅಷ್ಟು ಕಾರ್ಗಳಿರ್ತವೆ ಈ ರೋಡಲ್ಲಿ. ಪ್ರತಿ ಭಾನುವಾರ ಶನಿವಾರ ಮಾತ್ರ 2 ದಿನ ಸಿಕ್ಕಾಪಟ್ಟೆ ಕಾರ್ಗಳಿರ್ತವೆ ಇಲ್ಲಿ. ಹೊಸ ಕಾರಲ್ಲ, ಇವಾಗಂತೂ ಧರ್ಮಸ್ಥಳ ಕಡೆಯಿಂದ ಬರ್ತಿರ್ತಾರೆ. ಧರ್ಮಸ್ಥಳ ಮುಗಿಸ್ಕೊಂಡು ದೇವಸ್ಥಾನ ದರ್ಶನ ಮಾಡ್ಕೊಂಡು ಬರ್ತಾ ಇರ್ತಾರೆ. ಮಳೆ BC ರೋಡ್ ಬಿಟ್ಟಾದ್ಮೇಲೆ ಮಳೆನೇ ಇಲ್ಲ, ಉಪ್ಪಿನ ಅಂಗಡಿ ಇಲ್ಲ, ಎಲ್ಲೂ ಮಳೆ ಇಲ್ಲ. ಘಾಟಲ್ಲಿ ಮಳೆ ಐತಂತೆ, ನೋಡಬೇಕು. ಒಟ್ಟಿನಲ್ಲಿ ಗಾಡಿ 3 ದಿವಸದಿಂದ ಇವಾಗ ಒಂದು ಸ್ವಲ್ಪ ಡ್ರೈ ಆಗಿದೆ. ಮತ್ತೆ ಮಳೆ ಬಂದರೆ ಏನು ಮಾಡೋಕ್ಕಾಗಲ್ಲ. ಬರೀ 3 ದಿವಸದಿಂದ ಡ್ರೈ, ಮಳೆಯಲ್ಲಿ ನೆಂದು 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 400 kg ಖಾಲಿ ಗಾಡಿ ತೂಕ ಜಾಸ್ತಿ ಬಂದಿರೋದು ಮಳೆಯಲ್ಲಿ ನಿಂದಿರೋದಕ್ಕೆ. ಏನು ಮಾಡೋಕ್ಕಾಗಲ್ಲ, ಬೈಡಂಗಲ್. ಓ, ಮಳೆ ಅನಿತಾ ಐತೆ, ಅನಿತಾ ಐತೆ, ಅನಿತಾ ಐತೆ. ಕಾರೆಲ್ಲ ಬರ್ತಾ ಇದ್ದಾವೆ. ಎಷ್ಟೋ ಸುಮಾರು ಮಣ್ಣೆ ಎಲ್ಲ ನೋಡಿ, ಎಲ್ಲ ಬ್ರಿಡ್ಜ್ಗಳೆಲ್ಲ ಸುಮಾರು ಬ್ರಿಡ್ಜ್ಗಳು ಓಪನ್ ಆಗವೆ. ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪ ಬ್ರಿಡ್ಜ್ಗಳು ಅಷ್ಟೇ ಪೆಂಡಿಂಗ್ ಇರೋದು. ರೋಡೆಲ್ಲ ಕಂಪ್ಲೀಟ್ ಆಗವೆ, ಬ್ರಿಡ್ಜ್ಗಳು ಕಂಪ್ಲೀಟ್ ಆಗಬೇಕಷ್ಟೇ. ಬನ್ನಿ ಹೋಗೋಣ ಘಾಟ್ಗೆ ಹೋಗಿ, ಅಲ್ಲಿ ಕಾಣ್ತಾ ಇದೆ ಬೆಟ್ಟ ಗುಡ್ಡಗಳು.
ಘಾಟಲ್ಲಿ ಹೋಗ್ಬಿಟ್ಟು ಒಳ್ಳೊಳ್ಳೆ ಪ್ಲೇಸ್ಗಳವೆ, ನೋಡ್ಕೊಂಡು ಆರಾಮಾಗಿ ಹೋಗೋಣ. ಕಾರ್ನವ್ರು ಹತ್ತು ನೋಡಿ ರಚ್ಚಿ ಹೇಳ್ತಾರೆ, ಈಗ ಹುಸಿ ಕಾರ್ನವ್ರು ಬರಲ್ಲ, ಇನ್ನು ಘಾಟಲ್ಲಿ ನೋಡ್ಬೇಕು, ಇನ್ನು ಭಾಳ ಜಾಸ್ತಿ ಜನ ಇರ್ತಾರೆ ನೋಡಿ ಸ್ನೇಹಿತರೆ. ಇವಾಗ ಘಾಟಿ ಎಲ್ಲ ಹತ್ತತ್ರ ಇದ್ದೀನಿ, ಇಲ್ಲೆಲ್ಲ ನೋಡಿ ಮಳೆ ಬಂದು ಮರಗಳೆಲ್ಲ ಎಷ್ಟು ಹಸಿರುವಾಗಿಬಿಟ್ಟಿದೆ ನೋಡಿ. ನೋಡಿ ಇದು ಗಡಿ ದೇವಸ್ಥಾನ, ನೀನು ಇಲ್ಲಿ ಬಿಟ್ಟರೆ ಇಲ್ಲಿಂದ ಒಂದು 4 ಕಿಲೋಮೀಟ್ರ್ ಹೋದರೆ ಮತ್ತೆ ಘಾಟ್ ಸ್ಟಾರ್ಟ್ ಆಗುತ್ತೆ ಹತ್ತೋದು, ಅಲ್ಲಿವರೆಗೂ ಸ್ವಲ್ಪ ಲೆವೆಲ್ಲು ಹತ್ತೋದು ಇಳಿಯೋದು. ನೋಡಿ ಇಲ್ಲಿ ಗಡಿ ಚೌಡೇಶ್ವರಿ ದೇವಸ್ಥಾನ ಇದು. ಬನ್ನಿ ದೇವಸ್ಥಾನ ಬಿಟ್ಟಿದ್ದೀವಿ. ಕ್ಲೈಮೇಟ್ ಅಂತೂ ಸೂಪರ್ ಆಗೈತೆ, ಮಳೆ ಮೋಡ ಐತೆ, ಮತ್ತು ಮಳೆ ಬಂದಿರೋದ್ರಿಂದ ಈ ಕಡೆ ಎಲ್ಲ ಮಳೆ ಬಂದು ನಿಂತಿದೆ. ಮಳೆ ಬಂದಿರೋದ್ರಿಂದ ಮರಗಳೆಲ್ಲ ಇಷ್ಟು ದಿವಸ ಮುಂಚೆ ಎಲ್ಲ ಒಣಗೋಗ್ಬಿಡಿತ್ತು, ಇವಾಗೆಲ್ಲ ಸೂಪರಾಗಿದೆ ನೋಡೋಕ್ಕೆ ಕ್ಲೈಮೇಟ್ಸು. ಹಂಗೆ ಘಾಟೆಲ್ಲ ಹಿಂಗೈತೆ ನೋಡ್ಕೊಂಡು. ಕಾರ್ಗಳಂತೂ ಸಿಕ್ಕಾಪಟ್ಟೆ ಕಾರ್ಗಳು ಹಂಗೆ ಹಂಗೆ ಬಂದು ನುಗ್ತಾನೆ ಅವರೇ. ಹಂಗೆ ನೋಡ್ತಾ ಹೋಗೋಣ, ಬನ್ನಿ ಘಾಟ್ ಜರ್ನಿ ಹೇಗೇಗಿದೆ ಅನ್ಕ ಅಂತ ನೋಡ್ಕೊಂಡು. ಆಮೇಲೆ ನಮಗೆ ಶಿರಾಡಿ ಘಾಟಲ್ಲಿ ಬರಬೇಕಂದ್ರೆ ಒಂಥರ ಖುಷಿ, ಇದೊಂಥರ ನಮಗೆ ದಿನ ಓಡಾಡಿ ಅಭ್ಯಾಸ ಇರೋದ್ರಿಂದ ಇದು ನಮಗೆ ಒಂಥರ ಖುಷಿ ಆಗುತ್ತೆ. ಅದೇ ನಾವು ಈ ಕಡೆ ಬೇರೆ ಘಾಟ್ಗಳೆಲ್ಲ ಹೊಸ ಘಾಟ್ಗಳೆಲ್ಲ ಒಂಥರ ಬೇಜಾರಾಗುತ್ತೆ. ಈ ಘಾಟ್ ಅಂತೂ ನಮ್ಗೆ ಒಂಥರ ದಿನ ಓಡಿಸಿ 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 ಓಡಿಸಿ, ಯಾಕಂದ್ರೆ ದಿನ ಬರೋ ದಾರಿ ಇರೋದ್ರಿಂದ ನಮ್ಮ ಮನಸ್ಸಿಗೊಂಥರ ಸಮಾಧಾನ ಖುಷಿಯಾಗಿರುತ್ತೆ. ಹಂಗಾಗಿ ಈ ಘಾಟೆಲ್ಲ ಒಂಥರ ನಮ್ಗೆ ಘಾಟ್ ಅನ್ಸೋದೇ ಇಲ್ಲ, ಇವೆಲ್ಲ ಆರಾಮಾಗಿ ಬರ್ತೀವಿ ಆರಾಮಾಗಿ ಹೋಗ್ಬಿಡ್ತೀವಿ. ಎಲ್ಲ ಫುಲ್ ಸಿ ಸಿ ರೋಡ್, ಕೆಳಗಡೆಯಿಂದ ಘಾಟ್ ಕೆಳಗಡೆಯಿಂದ ಈ ಗುಂಡ್ಯಾದಿಂದ ಹಿಡಿದು ಮಾರನಹಳ್ಳಿವರೆಗೂ ಫುಲ್ಲು ಸಿ ಸಿ ರೋಡು. ಹಂಗಾಗಿ ಇನ್ನೊಂದು ರೋಡ್ದು ಸಮಸ್ಯೆ ಏನಿರಲ್ಲ, ರೋಡ್ ಚೆನ್ನಾಗಿಲ್ಲ ಅನ್ನೋ ಸಮಸ್ಯೆನೂ, ಆರಾಮಾಗಿ ಹೋಗ್ಬೋದು. ಹಚ್ಚ ಹಸಿರು ನೋಡಿ, ಎಲ್ಲ ಮರಗಳು ಸೈಡೆಲ್ಲ ನೋಡ್ಕೊಂಬರ್ರಿ. ನೋಡಿ ಇಲ್ಲೊಂದು ಮರ ಬಿದ್ದೋಗಿದೆ ನೋಡಿ, ನೋಡಿದ್ರೆ ಮಳೆ ಬಂದಿರೋದ್ರಿಂದ ಇಲ್ಲೊಂದು ಮರ ಬಿದ್ದೋಗಿದೆ. ಅಯ್ಯಯ್ಯೋ ನೀನು ಯಾರು? ನೂರ್ದುಲ್ಲ. ಅಯ್ಯೋ ನೀನ್ ಸಾವಿರದುಲ್ಲ ಅಂದ್ರೆ ನನಗೇನು? ಬನ್ನಿ ಹಾಗೆ ಘಾಟ್ ನೋಡ್ಕೊಂಡು ಹೋಗೋಣ. ಇನ್ನು ಸಿಕ್ಕಾಪಟ್ಟೆ ಮರಗಳು ಬಿದ್ದಿರ್ತವೆ, ಮಳೆಗಾಲ ಬಂದರೆ ಇದೊಂದು ಡೇಂಜರ್ ಈ ಘಾಟಲ್ಲಿ. ಅದು ಬಿಟ್ಟರೆ ಬೇರೇನಿರಲ್ಲ, ಮರ ಬೀಳೋದು ಮತ್ತು ಬೆಟ್ಟ ಕುಸಿಯೋದು ಇವೆಲ್ಲ ಆಗ್ತಾಯಿರ್ತವೆ ಘಾಟ್ ಸೆಕ್ಷನ್ಗಳಲ್ಲಿ. ಎಲ್ಲ ಘಾಟಲ್ಲೂ ಅಷ್ಟೇ, ಇದಂತೆ ಅಲ್ಲ, ಎಲ್ಲ ಘಾಟಲ್ಲೂ ಅಷ್ಟೇ. ಅದರಲ್ಲಿ ಇದರಲ್ಲಿ ಈ ಘಾಟ್ ಒಂದು ಸ್ವಲ್ಪ ಡೇಂಜರ್ ಕಡಿಮೆ, ಯಾಕಂದರೆ ಈ ನಡುವೆ ಕಡಿಮೆ ಆಗಿದೆ ಬೆಟ್ಟ ಕುಸಿಯೋದೆಲ್ಲ, ಯಾಕಂದರೆ ಎಲ್ಲ ರೋಡ್ಗಳು ಮಾಡಿ ಮಾಡಿ ಕ್ಲಿಯರ್ ಮಾಡ್ತಾ ಇರೋದ್ರಿಂದ ಈ ನಡುವೆ ಸ್ವಲ್ಪ ಕಡಿಮೆ ಆಗಿದೆ. ಬನ್ನಿ ಹಾಗೆ ಘಾಟ್ ಹತ್ತದೆಲ್ಲ ನೋಡ್ಕೊಂಡು ಆರಾಮಾಗಿ ಹೋಗೋಣ.